ಒಂದಾನೊಂದು ಕಾಲದಲ್ಲಿ ಕೋಸಲ ದೇಶವನ್ನು ಮಾರ್ತಾಂಡವರ್ಮ ಎಂಬ ರಾಜ ಪಾಲಿಸುತ್ತಿದ್ದ. ಆತ ಒಂದು ದಿನ ಉದ್ಯಾನವನದಲ್ಲಿ ಏಕಾಂತವಾಗಿ ಕುಳಿತುಕೊಂಡು ಯೋಚಿಸುತ್ತಿದ್ದ. ಆ ಸಮಯದಲ್ಲಿ ಆಸ್ಥಾನ ಕವಿ ಮಹಾಲಿಂಗಂ ಅಲ್ಲಿಗೆ ಹೋಗಿ, ಮಹಾರಾಜ, ನಿಮ್ಮ ಬಗ್ಗೆ ನಾನು ಏನೋ ಕೇಳಿದ್ದೆ, ಜನ ಎಲ್ಲ ಹೇಳ್ಕೊಳ್ತಿದ್ದಾರೆ, ನಿಜನೇನಾ? ಹೌದು ಮಹಾಲಿಂಗ, ನೀನ್ ಏನ್ ಕೇಳುದ್ಯೋ ಗೊತ್ತಿಲ್ಲ. ಅಸಲಿಗೆ ನಡೆದಿದ್ದೇನಂದ್ರೆ, ಬೆಳಿಗ್ಗೆನೆ ನಾನು ಉದ್ಯಾನವನದಲ್ಲಿ ಕುದುರೆ ಮೇಲೆ ಹತ್ತಬೇಕಾದ್ರೆ ಜಾರಿ ಕೆಳಗೆ ಬಿದ್ದೋದೆ. ಆ ಶಬ್ದಕ್ಕೆ ಕುದುರೆ ಹೆದರಿ ತನ್ನ ಹಿಂದಿನ ಕಾಲಿನಲ್ಲಿ ನನ್ನ ಹಾಗೆ ಒದ್ದುಬಿಡ್ತು. ಹಾಗೆ ನಾನು ದೂರವಾಗಿ ಹಾರಿ ಪೊದೆಗಳಲ್ಲಿ ಬಿದ್ದೋದೆ. ಆದ್ರೆ ಏಟು ತಗಲಿಲ್ಲ. ಆದ್ರೆ ಹಾಗೆ ಬಿದ್ದಿದ್ದ ನನ್ನನ್ನು ಉದ್ಯಾನವನದಲ್ಲಿ ನೀರು ಹಾಕುತ್ತಿದ್ದ ವೆಂಗಲಪ್ಪ ನೋಡ್ಬಿಟ್ಟ. ಅವನು ಅಲ್ಲಿಂದ ಓಡ್ ಬಂದು ನನ್ನ ಹತ್ರ ಬಂದು ನನ್ನ ಸುಧಾರಿಸಿದ. ಆ ಸಮಯದಲ್ಲಿ ವೆಂಗಲಪ್ಪ ಒಬ್ನೇ ಇದ್ದಿದ್ರಿಂದ, ಅಮ್ಮಯ್ಯ ಇವನೊಬ್ನೇ ನೋಡ್ದ ಅನ್ಕೊಂಡು ನನ್ ಕೈಯಲ್ಲಿರೋ ಉಂಗ್ರವನ್ನು ಬಹುಮಾನವಾಗಿ ಕೊಟ್ಟು, ಏ ವೆಂಗಲಪ್ಪ, ಈ ವಿಷಯ ನೀನು ಯಾರಿಗೂ ಹೇಳ್ಬಾರ್ದು. ಒಂದು ವೇಳೆ ನೀನ್ ಯಾರಿಗಾದ್ರೂ ಹೇಳಿದ ಹಾಗೆ ಗೊತ್ತಾಯ್ತು, ನಿನಗೆ ಕಠಿಣ ಶಿಕ್ಷೆ ವಿಧಿಸ್ತೀನಿ ಅಂತ ಹೆದರ್ಸ್ದೆ. ನಂತರ ಗೊತ್ತಾಯ್ತು, ವೆಂಗಲಪ್ಪ ಈ ವಿಷಯವನ್ನ ಅವನಿಗೆ ತೋಚಿದಂತೆ ಎಲ್ಲಾರ್ಗೂ ಹೇಳ್ತಿದ್ದಾನೆ ಅಂತ. ನಿನ್ ಕಿವಿಗೂ ಬಿದ್ದಿರುತ್ತೆ ಅಂತ ನೋವು ಪಟ್ಕೊಂಡ ಮಾರ್ತಾಂಡವರ್ಮ. ಮಹಾರಾಜ, ಯಾವ ವಿಷಯ ಆದ್ರೂ ತುಟಿ ದಾಟಿದ್ರೆ ಸಾಕು, ಪ್ರಪಂಚವೆಲ್ಲ ಅದಕ್ಕದೇ ಹರಡ್ಕೊಳ್ಳುತ್ತೆ ಅಂತಾರೆ. ನಿಮ್ ವಿಷಯದಲ್ಲೂ ಅದೇ ನಡೆದಿರುತ್ತೆ. ಆಗ ಮಹಾರಾಜ, ರಾಮಲಿಂಗ, ಈ ವಿಷಯ ಅರಮನೆಯೆಲ್ಲ ಹರಡಿದ್ರು ಪರವಾಗಿಲ್ಲ, ಆದ್ರೆ ನಮ್ ಹಾಸಿಗೆ ಮನೆಗೆ ಹೊರಡಿದ್ರೇನೆ ಅಪಾಯ. ನಮ್ ಅಂತಃಪುರ ರಾಣಿಗಳ ಮುಂದೆ ಕೇವಲ ಆಗೋಗ್ತೀನಿ. ಇನ್ನ ಅವ್ರು ಮಾಡೋ ತಮಾಷೆ ಹಾಗೆ ಹೀಗೆ ಇರೋಲ್ಲ. ಅದಕ್ಕೆ ಏನ್ ಮಾಡ್ಬೇಕೋ ತೋಚದೆ ಇಲ್ಲೇ ಇದ್ದೋದೆ ಅಂತ ಆತನ ನೋವನ್ನೆಲ್ಲ ತೋಡಿಕೊಂಡ ಮಾರ್ತಾಂಡವರ್ಮ. ಮಹಾರಾಜ, ಇನ್ನ ಆ ವಿಷಯದ ಬಗ್ಗೆ ನೋವು ಪಡಬೇಡಿ. ಅಂತಃಪುರ ರಾಣಿಗಳ ಮುಂದೆ ನಿಮ್ ಮರ್ಯಾದೆಯನ್ನು ನಾನ್ ಕಾಪಾಡ್ತೀನಿ, ನೀವು ಕೇವಲ ಆಗದೆ ನಾನ್ ಕಾಪಾಡ್ತೀನಿ. ಅದು ಹೇಗಾಗುತ್ತೆ ರಾಮಲಿಂಗ? ಇಷ್ಟೊತ್ತಿಗೆ ಈ ವಿಷಯ ಅಲ್ಲಿಗೂ ಸೇರಿರತ್ತಲ್ವಾ? ಅದು ಆ ವಿಷಯನ ಇನ್ನಷ್ಟು ದೊಡ್ಡದು ಮಾಡಿ ಹೇಳಿರ್ತಾರೆ. ರಾಣಿವಾಸದಲ್ಲಿ ರಾಣಿಗಳು ನನ್ನ ಗೇಲಿ ಮಾಡಕ್ಕೆ ಕಾಯ್ತಾ ಇರ್ತಾರೆ. ಅವರಿಂದ ನನ್ನ ರಕ್ಷಿಸೋದು ಆ ದೇವ್ರಿಂದನೂ ಆಗಲ್ಲ. ಮಹಾರಾಜ, ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ ನಾನು ಸಹ ನಿಮ್ಮೊಂದಿಗೆ ರಾಣಿವಾಸಕ್ಕೆ ಬರ್ತೀನಿ. ಅಲ್ಲಿ ರಾಣಿಗಳು ನಿಮ್ಮನ್ನ ತಮಾಷೆ ಮಾಡದೆ ನೋಡಿಕೊಳ್ಳೋ ಜವಾಬ್ದಾರಿ ನಂದು, ನನ್ನ ನಂಬಿ. ಮಹಾರಾಜ ಅದಕ್ಕೆ ಅಂಗೀಕರಿಸಿ ರಾಮಲಿಂಗನನ್ನು ಅಂತಃಪುರಕ್ಕೆ ಕರ್ಕೊಂಡೋದ. ಮಹಾರಾಜ ಹೋಗೋ ಸಮಯಕ್ಕೆ ರಾಣಿಗಳೆಲ್ಲ ಆಟಾಡ್ಸ್ಬೇಕಂತ ಉತ್ಸಾಹದಿಂದ ಇದ್ರು. ಆದ್ರೆ ಮಹಾರಾಜನ ಜೊತೆ ರಾಮಲಿಂಗನೂ ಬರೋದು ನೋಡಿ ಏನು ಮಾತನಾಡದೆ ಸುಮ್ಮನಿದ್ರು. ಅವರಿಬ್ರು ಹಾಸನದಲ್ಲಿ ಕುಳಿತುಕೊಂಡು ಆ ನಂತರ ರಾಮಲಿಂಗ ಮಾತು ಶುರು ಮಾಡಿ ರಾಣಿಗಳ ಎದುರಿಗೆ, ಮಹಾರಾಜ, ನಾನು ಹೇಳಿದ್ದು ಅಕ್ಷರ ಸಹ ನಿಜ. ಆ ವಾರ್ತೆ ಅಖಿಲ ಮೇಘಗಳ ಮೇಲೆ ಅರಮನೆಗೂ ಸೇರ್ಬಿಟ್ಟಿದೆ. ಆಗ ರಾಣಿಯರಲ್ಲಿ ದೊಡ್ಡ ರಾಣಿ ಮಾತನಾಡಿ, ಕವಿಗಳೇ, ಅಸಲಿಗೆ ಏನಾಯ್ತು, ಏನ್ ನಡೀತು, ನಮಗೂ ಸ್ವಲ್ಪ ಹೇಳಿ. ಮಹಾರಾಣಿ, ಈ ದಿನ ನನಗೂ ಮಹಾರಾಜರಿಗೂ ಮಧ್ಯೆ ಒಂದು ವಾದ ಆಯ್ತು. ಪುಕಾರುಗಳು ಸತ್ಯಕ್ಕಿಂತ ಬೇಗ ಹರಡುತ್ತೆ ಅಂತ ನಾನಂದ್ರೆ, ಅದಕ್ಕೆ ರಾಜ ಅವರು ಅದಕ್ಕೆ ಒಪ್ಲಿಲ್ಲ ಮತ್ತು ನನ್ ವಾದನೆಯನ್ನ ನಿರೂಪಿಸಿದ್ರೆ ಒಪ್ಕೊಳ್ತೀನಿ ಅಂತ ಅಂದ್ರು. ಆಗ ಉದ್ಯಾನವನದಲ್ಲಿ ಕೆಲ್ಸ ಮಾಡ್ತಿರೋ ವೆಂಗಲಪ್ಪನನ್ನು ಕರೆದು, ಏನೋ ವೆಂಗಲಪ್ಪ, ನಮ್ ರಾಜರು ಕುದುರೆ ಹತ್ತುತ್ತಾ ಕೆಳಗ್ ಬಿದ್ರು, ಕುದುರೆ ಆ ಶಬ್ದಕ್ಕೆ ಹೆದರಿ ತನ್ನ ಹಿಂದಿನ ಕಾಲಿಂದ ಒದ್ಬಿಡ್ತು, ಈ ವಿಷಯ ಬೇರೆಲ್ಲೂ ಹೇಳ್ಬಾರ್ದಂತ ಹೇಳಿ ಕಳ್ಸ್ಕೊಟ್ಟೆ. ಆದ್ರೆ ಒಂದು ಗಂಟೆಯಲ್ಲಿ ಈ ಪುಕಾರು ಊರೆಲ್ಲ ಹರಡ್ಕೊಳ್ತು ಅಂತ ನಗುತ್ತಾ ಹೇಳಿದ ರಾಮಲಿಂಗಂ. ಆ ನಂತರ, ಮಹಾರಾಜ, ಈಗ್ಲಾದ್ರೂ ನಾನು ಹೇಳಿದ್ದು ನಂಬ್ತೀರ? ಪುಕಾರುಗಳು ಗಾಳಿಗಿಂತ ವೇಗವಾಗಿ ಪ್ರಪಂಚವೆಲ್ಲ ಸುತ್ತಾಡುತ್ತೆ ಅಂತ ನಗುತ್ತಾ ಹೇಳಿದ ರಾಮಲಿಂಗಂ. ಹಾಗಾದ್ರೆ ನಾವ್ ಕೇಳಿದ್ದೆಲ್ಲ ನೀವು ಹುಟ್ಟಿಸಿದ್ದ ಪುಕಾರೇ ಇರಬಹುದು ಅಂತ ನಿರಾಸೆಯಿಂದ ಒಳಗಡೆಗೆ ಹೊರಟೋದ್ರು ರಾಣಿಯರೆಲ್ಲ. ಮಹಾಲಿಂಗಂ ತನ್ನ ಮರ್ಯಾದೆ ಕಾಪಾಡಿದ ಸಮಯ ಸ್ಫೂರ್ತಿಯನ್ನು ಮೆಚ್ಚಿಕೊಂಡ ಮಹಾರಾಜ ನಂತರ ತನ್ನ ಕತ್ತಲಿರೋ ವಜ್ರಗಳ ಹಾರವನ್ನು ರಾಮಲಿಂಗನಿಗೆ ಬಹುಮಾನವಾಗಿ ಕೊಟ್ಟ.